ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಬಾಂಬೆ ಸೇವ್ ಮಾಡ್ತಾ ಇರೋದು. ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಏನೇನು ಹಾಕೊಬೇಕು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಒಂದು ಬಟ್ಲು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಇದು ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅದು ಜಲ್ದಿ ಹಿಡಿದುಬಿಟ್ಟು ತೊಗೊಂಡಿರೋದು. ಇದು ಮಾಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಬರೀ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಇದು ಒಂದು ಬಟ್ಲಿಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಳ್ಳಿ. ಜಾಸ್ತಿ ಅಕ್ಕಿ ಹಿಟ್ಟೇನು ಬೇಡ, ಅವಶ್ಯಕತೆ ಇಲ್ಲ. ಅದು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಎಣ್ಣೆ ಇದೆ ಅದೊಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇರುತ್ತೆ ಕೈಯಲ್ಲೇ ಮಾಡಬೇಕು. ಈಗ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ. ನೋಡಿ, 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇದು ಎಷ್ಟು ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿಯಲ್ಲಿ ಕಲಸ್ಕೊಳ್ಳಿ, ಎಲ್ಲ ಮಿಕ್ಸ್ ಮಾಡಿ. ಇದು ಚಪಾತಿ ಹದ್ದದಲ್ಲೇ ಈ ಥರ ಇರಬೇಕು, ಅಂದರೆ ತೀರಾ ಗಟ್ಟಿನೂ ಅಲ್ಲ, ತೀರಾ ತಳ್ಳೂ ಅಲ್ಲ, ಆ ಮೀಡಿಯಮ್ಮಲ್ಲಿ ಕಲಸ್ಕೊಳ್ಳಿ. ತುಂಬ ಇನ್ಸ್ಟೆಂಟಾಗಿ ಬೇಗ ಕ್ಯುಕ್ಕಾಗೂ ಆಗುತ್ತೆ. ಇವಾಗ ಹೆಂಗಿದ್ರು ದಸರಾ ಹಾಲಿಡೇಸ್ ಕೊಟ್ಟಿದ್ದಾರೆ ಮಕ್ಕಳಿಗೆಲ್ಲ, ಇದು ಮನೆಯಲ್ಲೇ ಮಾಡಿಕೊಡ್ಬೋದು ಇನ್ಸ್ಟೆಂಟಾಗಿ. ಏನು ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದ್ದರೆ, ಜಸ್ಟ್ 2 ಅಥವಾ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಮನೇಲಿ ಕಡಲೆ ಹಿಟ್ಟಿದ್ದೇ ಇರುತ್ತೆ, ಅದನ್ನ ತಗೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊಬೋದು. ಸಿಂಪಲ್ ರೆಸಿಪಿ ಫ್ರೆಂಡ್ಸ್. ಬೇಕ್ರಿಗೆ ಹೋಗಿ ಹಸು ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡೋಣ. ನೋಡಿ, ನಾನು 1 ಗ್ಲಾಸ್ ನೀರು ತೊಗೊಂಡಿದ್ರಲ್ಲಿ ಇನ್ನೂ ಇಷ್ಟು ಮಿಕ್ಕಿದೆ, ಇದಕ್ಕೆ ಜಾಸ್ತಿ ನೀರು ಅವಶ್ಯಕ. ಈಗ ಒಂದು 10 ಮಿನಿಟ್ಸ್ ಆಗಿದೆ, ಈಗ ನೋಡೋಣ. ಈಗ ನೋಡಿ, ಈ ಹಿಟ್ಟನ್ನ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಈ ಥರ ಮಿಕ್ಸ್ ಮಾಡ್ಕೊಬೇಕು ಇನ್ನೊಂದು ಸತಿ. ಮಿಕ್ಸಿಂಗ್ ತುಂಬ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಈ ಥರ ರೊಟೇಟ್ ಮಾಡ್ಕೊಳ್ಳಿ. ಕಲಸಿದ್ಮೇಲೆ ಮತ್ತೆ ಈ ಥರ ಮಿಕ್ಸ್ ಮಾಡ್ಕೊಂಡು ಬಿಟ್ರೇ ತುಂಬ ಚೆನ್ನಾಗಿ ಬರೋದು ಫ್ರೆಂಡ್ಸ್, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಸೇವ್ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಚಿಕ್ಕವರಿಂದ ದೊಡ್ಡವ್ರಿಗೋರ್ಗೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಈಗ ಆಗಿದೆ ಫ್ರೆಂಡ್ಸ್, ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್, ಒಂದು ಬಾಂಡ್ಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಯಾವತ್ತು ಫ್ರೆಂಡ್ಸ್, ಈಗ ಚಕ್ಲಿಗಳು ತೊಗೊಂಡಿದ್ದೀನಿ, ಇದಕ್ಕೆ ಎಲ್ಲ ಹಿಂಗೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು ಸೈಡಿಂದ ಫುಲ್ಲು ಕ್ಲೀನಾಗಿ ಎಣ್ಣೆ ಸೋರ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ದೊಡ್ಡದು ಬೇಕಂದರೆ ದೊಡ್ಡದು ಯೂಸ್ ಮಾಡಿ, ಚಿಕ್ಕದು ಬೇಕು ಅಂದರೆ ಚಿಕ್ಕದು ಬಿಳ್ಳೆ ಯೂಸ್ ಮಾಡ್ಬೋದು. ನಾನು ಈಗ ಚಿಕ್ಕದು ಮಾಡ್ತಾಯಿದ್ದೀನಿ ಇದರಲ್ಲಿ, ಇದಕ್ಕೂ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಣ್ಣೆ ಹಚ್ಚಿದೀವಲ್ಲ, ಈಗ ಫಿಲ್ ಮಾಡ್ಕೊತ ಇದ್ದೀನಿ. ಇದಕ್ಕೆ ತುಂಬ ಜಾಸ್ತಿ ಫಿಲ್ ಮಾಡಬೇಕು ಅಂತ ಇರಲಿಲ್ಲ, ಇಷ್ಟು ಫಿಲ್ ಮಾಡ್ಕೊಳ್ಳೋಣ. ಹಿಂಗೆ ಮಾಡಿಕೊಂಡು ಬಿಟ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕಾದಿದೆ ಇಲ್ಲ ಅಂತ ನೋಡೋಣ. ಇದನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ, ಅದ್ಮೇಲೆ ಬಂದಿದ್ದರೆ ಕಾದಿದೆ ಅಂತ. ಇನ್ನೊಂದು ಸ್ವಲ್ಪ ಕಾಯಬೇಕು. ಈ ರೀತಿಯಲ್ಲಿ ಬಿಟ್ಕೊಬೇಕು. ಅದು ಸುತ್ತ ಈಗ ಎಣ್ಣೆಯಲ್ಲಿ ನೋಡಿ ಆ ಥರ 2 ಸೈಡು ತಂದು ಮಾಡಿ ಬೇಯಿಸ್ಕೊಬೇಕು. ಜಾಸ್ತಿ ಹೊತ್ತೇನು ಬೇಯಿಸ್ಬೇಕು ಅಂತೇನಿಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೋಡಿ ಆಗಿದೆ, ಈಗ ಇನ್ನೊಂದು ಸೈಡ್ ಟರ್ನ್ ಮಾಡಿ ಆಗಿದೆ, ಫೈನಲಿ ರೆಡಿ ಆಯಿತು ಫ್ರೆಂಡ್ಸ್. ಫೈನಲಿ ಸೇವ್ ರೆಡಿ ಆಯಿತು. ಬಾಂಬೆ ಸೇವು ಯಾವ ರೀತಿ ಇದೆ ಅಂತ ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಸುಲಭವಾಗಿ ಮಾಡೋದು, ಬೇಗ ಕ್ಯುಕ್ಕಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.